ಇದೀಗ ಜೆಡಿಎಸ್ ನಿಂದ ಆಫರ್ ಬಂದಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಜೆಡಿಎಸ್ ನಿಂದ ಸಿಎಂ ಸ್ಥಾನದ ಆಫರ್ ಸಿಕ್ಕಿರೋದು ನಿಜ, ನಾನಾಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ಪರಮೇಶ್ವರ್ ಅವರಾಗ್ಲಿ ಸಿಎಂ ಆಗ್ಲಿ ಅಂತ ಹೇಳಿ ಜೆಡಿಎಸ್ ನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ, ಯಾರು ಬೇಕಾದ್ರೂ ಸಿಎಂ ಆದ್ರೆ ಓಕೆ ಅಂತ ಜೆಡಿಎಸ್ ನವರು ಹೇಳಿದ್ದಾರೆ. ನಾವು ಎಲ್ಲಾ ತ್ಯಾಗಕ್ಕೂ ಸಿದ್ಧ ಇದ್ದೀವಿ ಅಂತ ಹೇಳಿ ಜೆಡಿಎಸ್ ನಾಯಕರು ತಿಳಿಸಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೂ ಹೇಳಿದ್ರು, ನಾನು ಈ ರಾಜಕೀಯದ ಜಂಜಾಟದಲ್ಲಿ ನಾನಿದ್ದೀನಿ, ನನಗೆ ಡಿ ಸಿ ಸಿ ಬ್ಯಾಂಕ್ದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಈಗ ಡೆಪ್ಯೂಟಿ ಸಿ ಎಮ್ ಅವರು ನಾವು ನಮ್ಮ ಶಾಸಕರುಗಳ ವಿಚಾರ ಮಾತಾಡ್ತಿದ್ದೋ, ಯಾರ್ಯಾರು ಎಲ್ಲಿದ್ದಾರೆ ಏನು ಎತ್ತ, ಹೊರಗಡೆ ಯಾರ್ಯಾರು ಹೋಗಿದ್ದಾರೆ ಏನು ಎತ್ತ ಅಂತ ಅವನ್ನೆಲ್ಲ ನಾವು ಟ್ರೇಸ್ ಮಾಡ್ತೇವೆ. ಕುತ್ಕೊಂಡು ಎಲ್ಲ ಹತ್ರನೂ ಮಾತಾಡ್ತಿದ್ದೆ ಫೋನ್ಗಳೆಲ್ಲ. ಕೆಲವೆಲ್ಲ ನಾವು ಮಾತಾಡಲೇಬೇಕಾಯ್ತದೆ. ನಮ್ಮ ಎಮ್ ಎಲ್ ಎಸ್ ಕೆಲವರು ನಾವೇನೋ ಕೆಲವು ಮನೆಗೆ ಹೋಗ್ಬರ್ತೀವಿ ಅಂತ ಅಂದರು, ಕೆಲವು ನಾವು ಇಲ್ಲಿರ್ತೀವಿ ಅಂತ ಮನೆ ಕಳ್ಸ್ಕೊಳ್ತಾ ಇದ್ರು, ಅದಕ್ಕೆ ಮಾತಾಡ್ತಾ ಇದ್ದೆ. ಸಿದ್ದರಾಮಯ್ಯ ಅವರೇ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಫರ್ ಜೆ ಡಿ ಎಸ್ ಕಡೆಯಿಂದ ಬಂದಿದೆ ಸರ್ ಕಾಂಗ್ರೆಸ್? ಈ ನೋಡಿ, ಚೀಫ್ ಮಿನಿಸ್ಟ್ರು ಅವ್ರ ಪಾರ್ಟಿಯವರು ಜೆ ಡಿ ಎಸ್ ಅವರು ಅವ್ರು ಹೇಳಿದ್ದಾರೆ ಮುಕ್ತ ಕಂಠದಿಂದ, ಪಕ್ಷ ನಮ್ಮ ಸಂಘ ಏನಿದೆ ಅದು ಉಳ್ಕೊಳ್ಳಿ, ನಾವೆಲ್ಲ ತ್ಯಾಗಕ್ಕೂ ಸಿದ್ಧವಾಗಿದ್ದೇವೆ, ನಿಮ್ಮಲ್ಲಿ ಯಾರು ಬೇಕಾದ್ರೂ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದೇನು ಇಲ್ಲ, ಅದೇನೇನು ಅವರೇನು ಕೂತ್ಕೊಳ್ಳೇಬೇಕು ಅಂತ ಏನಿಲ್ಲ. ನನಗೂ ಹೇಳಿದ್ರು, ಪರಮೇಶ್ವರ್ಗೂ ಹೇಳಿದ್ರು, ಸಿದ್ದರಾಮಯ್ಯವ್ರಿಗೂ ಹೇಳಿದ್ದಾರೆ, ಎಲ್ಲರಿಗೂ ಏನು ನಮ್ಮ ಹೈಕಮಾಂಡ್ಗೂ ತಿಳಿಸಿದ್ದಾರೆ, ಅದೆಲ್ಲ ಮಾತಾಡಿದ್ದಾರೆ. ನಾನು ಇಲ್ಲ ಅಂತ ನನಗೆ ಹೇಳಲಿಕ್ಕೆ ಅಂತಾನಿಲ್ಲ, ಆದರೂ ನಮಗೆ ವಿಶ್ವಾಸ ಇದೆ. ಸಿ, ನಾನು ಯಾವತ್ತು ನಂಬಿಕೆಯಲ್ಲಿ ಬದುಕೋ, ನನಗೆ ವಿಶ್ವಾಸ ಇದೆ. ಮುಖ್ಯಮಂತ್ರಿಯ ವಿಶ್ವಾಸ ಮತ ಯಾಚನೆ ಮಾಡ್ತಾರೆ, ನಾವು ನಮ್ಮೆಲ್ಲ ಶಾಸಕರುಗಳನ್ನ ಮನ ಒಲಿಸ್ತೀವಿ ಅನ್ನೋ ಒಂದು ನಂಬಿಕೆ ನಮಗಿದೆ. ಬಿ ಜೆ ಪಿ ಟ್ರಿಕ್ನ ನಾನು ಅವ್ರ ಟ್ರಿಕ್ನ ನಾನೇನು ಬೇಡ ಅಂತ ಹೇಳೋಕ್ಕಾಯ್ತೀತಾ? ನಾನು ಏನು ಮಾಡೋದು ನಿಮ್ಮೆಲ್ಲ ಎದುರುಗಡೆನೇ ಮಾಡ್ತೀನಿ, ಹಿಂದೆ ಮುಂದೆ ಮಾಡೋದಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಸ್ಟಂಟ್ಗೆ ಮಾಡ್ತಾನೆ ಅಂತ ಹೇಳ್ತಾರೆ, ಕೆಲವರೆಲ್ಲ ಏನೇನೋ ಮಾಡ್ತಾರೆ, ಕೆಲವು ಪಬ್ಲಿಸಿಟಿಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಅಲ್ಲಿ ಹೋಗಿ ನಮ್ಮ ಶಾಸಕರುಗಳನ್ನ ಹೋಗಿ ರಾಜೀನಾಮೆ ಕೊಡ್ತಾ ಇದ್ದವನ್ನ ಹೋಗಿ ಬೇಡ್ರಪ್ಪ ಬರ್ರೆ ವಾಪಸ್ಸು ಅಂತ ಕೈ ಮುಗಿದು ಕಾಲು ಕಟ್ಕೊಂಡು ಕರ್ಕೊಂಡು ಬರೋದೇನು ಸ್ಟಂಟಾ? ಯಾವ ಸ್ಟಂಟ್? ಇಟ್ ಈಸ್ ಮೈ ಡ್ಯೂಟಿ ಆಸ್ ಎ ಮಿನಿಸ್ಟರ್, ಒಬ್ಬ ಪಾರ್ಟಿಲಿ ಒಬ್ಬ ಜವಾಬ್ದಾರಿ ಮನುಷ್ಯನಾಗಿ ನನಗೆ ತಿಳಿಸ್ದಾಗ ಡ್ಯೂಟಿ. ನಾನು ಹೋಗಿ ನಮ್ಮ ಎಮ್ ಎಲ್ ಎಗಳಿಗೆ ಹೋಗಿ ಬೇಡ್ರಪ್ಪ ಬರ್ರೆ ಅಂತ ಕರ್ಕೊಂಡ್ಬರೋ ಏನು ಕಡ್ತನದಲ್ಲಿ ಹೋಗ್ತೀನಾ? ಯಾರ್ಯಾರು ಏನೇನು ಮಾತಾಡ್ತಾರೋ ಎಲ್ಲ ಮಾತಾಡ್ಕೊಳ್ಳಿ, ನಾನು ಯಾರಿಗೂ ಅಪ್ಲಿಕೇಶನ್ ನನಗೇನಿಲ್ಲ. ಯಾರ ಅಪ್ಲಿಕೇಶನ್ ನನಗೆ ಇಲ್ಲ. ಮುಂಬೈ ಶಾಸಕರ ಜೊತೆ ಮಾತಾಡೋ ನಾನು ಅವೆಲ್ಲ ಐ ಕಾಂಟ್ ಟೆಲ್. ಪಾಪ ಅವರೆಲ್ಲ ಮೂರು ಭಾಗ ಆಗಿಬಿಟ್ಟವ್ರೆ, ಮೂರು ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲೆಲ್ಲೋ ಲೋನಾವಾಲ, ಅಲ್ಲಿ ಪೂನಾ ಹತ್ರ ಅಲ್ಲೊಂದು ಕಂದು ಚೆನ್ನಾಗಿದ್ದಾರೆ, ಬಾಂಬೆಲಿ ಎರಡು ಕಡೆ ಇದ್ದಾರೆ, ಎಲ್ಲೆಲ್ಲಿದ್ದಾರೆ ಎಲ್ಲ ಗೊತ್ತು. ಅವ್ರೇನು ಚಿಕ್ಕ ಮಕ್ಕಳೇನಲ್ಲ, ನಾವು ಕೂಡಿಕೊಂಡು ಅವ್ರನ್ನ ಗನ್ ಪಾಯಿಂಟಲ್ಲಿ ಇಡೋಕ್ಕೆ ನಾವು ತಯಾರಿಲ್ಲ. ನಾವು ಗನ್ ಪಾಯಿಂಟಲ್ಲಿ ಇಟ್ಟಂಗಿದ್ರೆ ನಾನು ಇಲ್ಲಿ ನನ್ನ ಮನೆಗೆ ಐದು ಜನ ಕರ್ಕೊಬನ್ನಲ್ಲ, ಇಲ್ಲೇ ನನ್ನ ಮನೇಲೇ ಬೀಗ ಹಾಕ್ಬಿಡ್ತಿದ್ದೆ. ಯು ಹ್ಯಾವ್ ಟು ಟ್ರಸ್ಟ್ ಅವರ್ ಪೀಪಲ್. ಆಯ್ತಿರಲ್ವಾ ಬೀಗ ಹಾಕೋಕ್ಕೆ? ಎಮ್ ಟಿ ಬಿ ನಾಗರಾಜನ ಬೀಗ ಹಾಕಿ ಆಯ್ತಿರಲ್ವಾ? ನಾವು ಹಂಗೆಲ್ಲ ಮಾಡಬಾರ್ದು. ಅವ್ರೇನು ಚಿಕ್ಕ ಮಕ್ಕಳಲ್ಲ, ದೇ ಆರ್ ದಿ ಲಾ ಮೇಕರ್ಸ್. ಎಲ್ಲ ಮೂರು ಸತಿ, ನಾಲ್ಕು ಸತಿ, ಐದು ಸತಿ, ಆರು ಸತಿ ಗೆದ್ದಿರೋರು, ಒಬ್ಬರು ನಂಬಬೇಕಾಯ್ತದೆ. ಕರ್ಕೊಂಡು ಬಂದು ನಾವು ನಮ್ಮ ಸಿ ಎಲ್ ಪಿ ನಾಯಕರ ಮನೇಲಿ ಬಿಟ್ಬಿಟ್ಟು ಹೇಳ್ಬಿಟ್ಟು ಅವ್ರು ಸಿ ಎಲ್ ಪಿ ನಾಯಕರು ಅವರೆಲ್ಲ ಮಾತಾಡ್ಬಿಟ್ಟು ನಮ್ಮ ಎದುರುಗಡೆನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಈಚೆ ಬಂದ್ಬಿಟ್ಟು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ನಾನೇನು ಮಾಡೋಕ್ಕಾಯ್ತಿತ್ತು? ಮಹೇಶ್ ಅವರು ನಾಳೆ ಬರೋದಿಲ್ಲ ಸದನಕ್ಕೆ, ಮಾಯಾವತಿ ಅವರು ತಟಸ್ಥವಾಗಿರೋದು ಹೇಳಿದ್ದಾರೆ ಅಂತ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಮಹೇಶ್ ಹೇಳಿದಾರಾ? ಕೊಳಗಲ್ದಲ್ಲಿ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ಈ ರಾಜಕೀಯದ ಜಂಜಾಟದಲ್ಲಿ ನಾನಿದ್ದೀನಿ, ನನಗೆ ಡಿ ಸಿ ವಿಶ್ವನಾಥ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ಯಾವ ತ್ಯಾಗಕ್ಕೂ ಬೇಕಾದ್ರೂ ಸಿದ್ಧ ಅಂತ ಹೇಳಿ ಜೆ ಡಿ ಎಸ್ ನಾಯಕರು ತಿಳಿಸಿದ್ದಾರೆ, ಏನ್ ಹೇಳ್ತೀರಾ ಸರ್? ಇದು ಇನ್ನೇನೋ ಮುಗಿಯುವಂತ ಗಳಿಗೆಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಇವತ್ತು ಮೈತ್ರಿ ಧರ್ಮವೂ ಇಲ್ಲ, ರಾಜ್ಯ ಧರ್ಮವೂ ಇಲ್ಲ. ಮೈತ್ರಿ ಧರ್ಮ ಎಂದೋ ಮುರಿದು ಹೋಗಿದೆ. ಅದು ಮೈತ್ರಿ ಜೊತೆಗೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಹೀನಾಯವಾಗಿ ಎರಡೂ ಪಾಲುದಾರ ಪಕ್ಷಗಳು ಸೋತಿದ್ದಾವೆ. ಅದು ಯಾತಕ್ಕೆ ಸೋತು ಅಂತಕ್ಕಂಥದ್ದನ್ನು ಕೂಡ ಕೂತ್ಕೊಂಡು ಚರ್ಚೆ ಆಗಲಿಲ್ಲ, ವಿನಿಮಯ ಆಗಲಿಲ್ಲ. ಈಗ ಬರೀ ಅಧಿಕಾರ ಅಧಿಕಾರ ಅಂತ ಹೇಳಿ ನೀನು ನಮಗೆ ಕಾಂಗ್ರೆಸ್ನವ್ರಿಗೆ ಬಿಟ್ಕೊಡ್ತಾ ಇದ್ರೆ ನಾವು ಆಯ್ತೀವಿ ಅಂತ ಹೋಗುವಂಥದ್ದು ಬಹಳ ಮೂರ್ಖತನ ಆಗ್ತದೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಕ್ಷಸ ರಾಜಕಾರಣವನ್ನು ಕೊನೆಗಾಣಿಸಬೇಕು ಅಂತ ಅಂದ್ರೆ
ಈ ಮೈತ್ರಿ ಸರ್ಕಾರ ಹೋಗ್ಬೇಕು ಮತ್ತೆ ಈ ಸರ್ಕಾರ ಕಾಂಗ್ರೆಸ್ ಅಲ್ಲೂ ಕೂಡ ಆಗದೆ ಇರತಕ್ಕಂತ ವಿಚಾರ ಇದೆ. ಹಾಗೆ ಯಾರು ತಯಾರಿಲ್ಲ, ಅದಕ್ಕೂ ಕೂಡ ಆಗ್ಲಿಕ್ಕೂ ಯಾರು ತಯಾರಿಲ್ಲ ಇವತ್ತು. ಸರ್ ಮತ್ತೊಂದು, ಹಾಗಾಗಿ ಸರ್ಕಾರ ಉಳಿಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ತ್ಯಾಗಕ್ಕೂ ಸಿದ್ಧ, ಜೊತೆಗೆ ಸಿದ್ದರಾಮಯ್ಯ ಆದ್ರೂ ಪರವಾಗಿಲ್ಲ, ಮುಖ್ಯಮಂತ್ರಿ ಡಿ ಕೆ ಶಿ ಆದ್ರೂ ಪರವಾಗಿಲ್ಲ, ಪರಮೇಶ್ವರ್ ಅವರು ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಒಪ್ಕೊಂಡಿದಾರಂತೆ ಜೆ ಡಿ ಎಸ್ ನ ನಾಯಕರು. ಏನೋ ಕೊನೆಗೆ ಕೊನೆಗಳಿಗೆಯಲ್ಲಿ ಇಲ್ಲಿ ಯಾರು ಋಷಿಗಳ್ಯಾರು ಇಲ್ಲ. ಸತ್ತ ಹೆಣವನ್ನ ಬದುಕಿಸುವಂತದಕ್ಕೆ ಕಮಂಡಲದಿಂದ ನೀರನ್ನು ತೆಗೆದು ಚಿಮುಕಿಸಿ ಅದನ್ನ ಬದುಕಿಸುವಂತದಕ್ಕೆ ಇಲ್ಲಿ ಯಾರು ಋಷಿಗಳಿಲ್ಲ, ಅಂತ ಸತ್ಯವಂತರು ಕೂಡ ಯಾರು ಇಲ್ಲ. ಮತ್ತೆ ಇದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿದೆ ಸರ್. ಹೈಕಮಾಂಡ್ ಮಟ್ಟದಲ್ಲಿ ಆದ್ರೂ ಕೂಡ ಇದೆಲ್ಲ ಮುಗಿದಂತ ಮುಗಿತಾ ಇದೆ, ಎಲ್ಲ ಮುಗ್ದಿದೆ, ಏನು ಮಾಡಕ್ ಆಗಲ್ಲ ಅಂತೀರಂಗ. ಏನು ಮಾಡಕ್, ನಾ ಹೇಳ್ದಲ್ಲ ಕರ್ನಾಟಕ ರಾಜ್ಯದಲ್ಲಿ ಮೈತ್ರಿ ಧರ್ಮವೂ ಇಲ್ಲ, ಮೈತ್ರಿ ರಾಜ್ಯ ರಾಜಕಾರಣವೂ ಇಲ್ಲ. ಹಾಗಾಗಿ ಇದು ಒಂಥರ ಅಧರ್ಮದಿಂದ ಹೋಗ್ತಾ ಇರ್ತಕ್ಕಂಥದ್ದು ಕೊನೆ ಆಗ್ಬೇಕು. ಮತ್ ಸರ್, ಆಲ್ಮೋಸ್ಟ್ ಆಲ್ ಎಲ್ಲ ಅತೃಪ್ತ ಶಾಸಕರು ಸಿದ್ದರಾಮಯ್ಯನವರ ಆಪ್ತಾರೆ. ಒಂದ್ ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ಒಪ್ಕೊಂಡ್ಬಿಡ್ತಾರ ಹೆಂಗೆ ಅಂತ ಹೇಳಿ, ನಿಮ್ ಜೊತೆನೆ ಇದಾರಲ್ಲ ಎಲ್ರು ಕೂಡ. ಸಿದ್ದರಾಮಯ್ಯನವರು ತಯಾರಿಲ್ಲ, ಸಿದ್ದರಾಮಯ್ಯನವರು ಶಿಷ್ಯರು ತಯಾರಿಲ್ಲ, ಯಾವ ಫಾಲೋವರ್ಸ್ ತಯಾರಿಲ್ಲ. ಅಲ್ಲಲ್ಲ ಸರ್, ಈಗ ಒಂದ್ ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ಅವರೆಲ್ಲ ವಾಪಸ್ ಬಂದ್ಬಿಡ್ತಾರ ಹೆಂಗೆ ಅಂತ ಹೇಳಿ. ಯಾರು ಯಾರೇನೇ ಆದ್ರೂ ಬರೋದು, ಯಾಕೆಂದ್ರೆ ಇಲ್ಲಿ ಬಂದಿರೋರೆಲ್ಲ ಬೇರೆ ಯಾವ್ದೋ ವಿಚಾರಕ್ಕೆ ಬಂದವರಲ್ಲ. ಒಂದು ನಿಖರವಾದಂತ ನಿಗದಿಯಾದಂತ ಒಂದು ತತ್ವ ಸಿದ್ಧಾಂತ ಇಟ್ಕೊಂಡು ಬಂದಿರ್ತಕ್ಕಂಥವ್ರು ಜನ, ಯಾರಿಗೂ ಅಧಿಕಾರ ಕೊಡಿಸೋದಕ್ಕಾಗ್ಲಿ ಅಥವಾ ಯಾರಿಗೂ ಅಧಿಕಾರ ಕೇಳೋದಕ್ಕಾಗ್ಲಿ ಬಂದಂತವ್ರು, ಮತ್ತು ತಮ್ಮ ಪದತ್ಯಾಗವನ್ನು ಕೂಡ ಯಾವುದಕ್ಕಾಗಿಯೂ ಮಾಡಲಿಕ್ಕೆ ಬಂದಂತವ್ರಲ್ಲ. ಮತ್ತೆ ನಾಗರಾಜ್ ಅವರು ಕೂಡ ಷರತ್ತು ಹಾಕಿದ್ರು ಸರ್, ಅದರಲ್ಲಿ ಸಿದ್ದರಾಮಯ್ಯನವರೆಲ್ಲರೂ ಮುಖ್ಯಮಂತ್ರಿ ಆದ್ರೆ ಓಕೆ ನಾವೆಲ್ಲ ಬರ್ತೀವಿ ಅಂತ ಕೂಡ ಹೇಳಿದ್ರು ಅವರು. ಇಲ್ಲ, ಈಗ ಆ ಸಂದರ್ಭ ಇಲ್ಲ. ಎಲ್ಲ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದೀರ ಹಂಗಂದ್ರೆ, ಬಹಳ ತಿರುಗಿ ಬರಲಾರದಷ್ಟು ದೂರ ಹೊರಟೋಗಿದ್ದಾರೆ. ನಿಮ್ಮ ತೀರ್ಮಾನದಿಂದ ಹೊರಗ್ ಬರಲ್ಲ, ನಿರ್ಧಾರ ಅಂದ್ರೆ ನಿರ್ಧಾರ, ನಿರ್ಧಾರದಿಂದ ಯಾರು ಕೂಡ ಹೊರಕ್ಕೆ ಬರೋರಲ್ಲ. ಅದಿರ್ಲಿ, ಈಗ ಅವರು ಎರಡೂ ಪಕ್ಷದವರು ಒಂದೊಂದ್ ಕಡೆ ಇಟ್ಟಿದಾರಲ್ಲ ಶಾಸಕರು, ಅವ್ರನ್ನ ಫ್ರೀ ಬಿಟ್ ನೋಡಿ ಅವ್ರು ಎಲ್ಲಿರ್ತಾರೆ ಅಂತಂತೆ. ಅಲ್ಲೂ ಅಲ್ಲೂ ಇದಾರೆ ಬರೋರು ಅಲ್ಲಿಗೆ ನಿಮ್ ಜೊತೆ ಸೇರ್ಕೊಳಕ್ಕೆ. ಹೌದೌದು ಹೌದು, ಅವ್ರಿಗೆ ಬಿಟ್ರೆ ಅವ್ರಿಗೆ ಯಾರಿದ್ದಾರೆ ಸರ್, ಯಾರಿಗೆಲ್ಲ ಒಲವಿದೆ ನಿಮ್ ಪ್ರಕಾರ? ಜನಕ್ಕೆ ಒಲವಿದೆ, ಯಾರು ಇಷ್ಟಪಟ್ಟು ಈ ಮೈತ್ರಿ ಸರ್ಕಾರನ ಯಾರು ಇಷ್ಟಪಡ್ತಾ ಇಲ್ಲ ಇವತ್ತು, ಆಗೋಕ್ಕೂ ಯಾರು ಇಷ್ಟಪಡ್ತಾ ಇಲ್ಲ. ಮತ್ ಸರ್ ಇನ್ನೊಂದು, ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಹೋಟೆಲ್ ಬೇರೆ ಬೇರೆ ಕಡೆ ಮೂರ್ ದಿಕ್ಕಾಗ್ಬಿಟ್ಟಿದೀರಂತ, ನೀವೆಲ್ಲರೂ ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿದಾರಂತೆ, ನಿಮ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟಿದಾರಂತೆ. ಯಾರು ಶಿವಕುಮಾರ್ ಇಸ್ ಎ ಶೋ ಮ್ಯಾನ್, ಬರೀ ಪ್ರಚಾರದ ಮನುಷ್ಯ ಅವನು. ಹೋಗಿ ಬಾಂಬೆಗೆ ಬಂದಿದ್ನಲ್ಲ, ಯಾರನ್ನ ಮೀಟ್ ಮಾಡಿದ್ರು ಅವರು? ಯಾರನ್ನ ಮೀಟ್ ಮಾಡಿದ್ರು? ಬರೋದು, ಫೋಟೋ ತೆಗೆಸ್ಕೊಳ್ಳೋದು, ಟಿವಿಗೆ ಹೇಳೋದು, ಹೋಗೋದು ವಾಪಸ್. ಅಷ್ಟೇನೆ ಅವ್ರ ಕೆಲಸ. ಇಲ್ಲ ಅಂತೆ ಸರ್, ಅವರು ಜವಾಬ್ದಾರಿ ಅಂತೆ, ಜವಾಬ್ದಾರಿಯಿಂದ ಬಂದ್ರಂತೆ. ಯಾವ ಶೋನು ಇಲ್ಲ, ಯಾವ ಸ್ಟಂಟು ಇಲ್ಲ ಅಂತ ಹೇಳಿದ್ರು, ಯಾವ ಪ್ರಚಾರನು ಇಲ್ಲ ಅಂತ ಹೇಳಿ ಈಗಷ್ಟೇ ಮಾತಾಡಿದ್ರು ಸರ್ ಅವರು. ಅಷ್ಟೇ ಅಷ್ಟೇ ಅಷ್ಟೇ, ಶೋ ಮ್ಯಾನ್. ಓಕೆ ಸರ್, ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ.